ಎಲ್ಲರಿಗೂ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಎಕ್ಸ್ರೇಗೆ ನಿಮಗೆಲ್ಲ ಸ್ವಾಗತ ನಾನು ಸಾಲಿಮಠ್ ಶಿರ್ಸಿ ಎಕ್ಸ್ರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸುಕ್ಷೇತ್ರ ಎದ್ದಲದೊಡ್ಡಿ ಮಠದ ವತಿಯಿಂದ ರಿಯಾಯಿತಿ ದರದಲ್ಲಿ ಕಾಶಿ ಯಾತ್ರೆ ವಾರಣಾಸಿ ಅಯೋಧ್ಯ ಗಯಾ ಪ್ರಯಾಗ್ರಾಜ್ ಪುಣ್ಯಸ್ಥಳಗಳ ಭೇಟಿ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರೆ ಒಂದು ಹಡಗಿನ ತುಂಬ ವೀಕ್ ಆಗಿರೋ ಮಹಿಳೆಯರು ಮಕ್ಕಳು ಬಂದು ನಿಮ್ಮ ನೆಲದ ಮೇಲೆ ಇಳಿದರೆ ನೀವು ಏನು ಮಾಡ್ತೀರಾ ಅವರಿಗೆ ಸಹಾಯ ಮಾಡ್ತೀರಾ ಆಹಾರ ಕೊಡ್ತೀರಿ ಅಲ್ವಾ ಬಹುಶಃ ಎಲ್ಲ ಸಂದರ್ಭಗಳಲ್ಲಿಯೂ ನಮ್ಮ ರಿಯಾಕ್ಷನ್ ಹೀಗೆ ಇರುತ್ತೇನೋ ಆದರೆ ಇದಕ್ಕೆ ವಿರುದ್ಧವಾಗಿ ಸಹ ಜನ ನಡೆದುಕೊಳ್ಳಬಹುದಾ ಆ ಮಹಿಳೆಯರನ್ನು ಬಂದ ಹಡಗಿನಲ್ಲಿ ಅದೇ ಕ್ಷಣ ವಾಪಸ್ ಕಳಿಸಬಹುದಾ ಹೌದು ಅಂಥದ್ದೊಂದು ಘಟನೆ ಇತ್ತೀಚೆಗೆ ನಡೆದಿರೋದು ಸತ್ಯ ಇತ್ತೀಚೆಗಷ್ಟೇ ಪತ್ರಿಕೆಗಳಲ್ಲಿ ಇಂಡೋನೇಷ್ಯಾದ ಒಂದು ಸುದ್ದಿ ವರದಿಯಾಗಿತ್ತು ಆ ಸುದ್ದಿ ಏನು ಅಂದರೆ ಸುಮಾರು ನೂರ ನಲವತ್ತು ಜನರಿದ್ದ ಒಂದು ಹಡಗನ್ನು ಅಲ್ಲಿನ ಸ್ಥಳೀಯ ಮೀನುಗಾರರು ಇಳಿಲಿಕ್ಕೆ ಕೂಡ ಬಿಡಲಿಲ್ಲ ಅಲ್ಲಿದ್ದವರು ಬರೀ ಮಹಿಳೆಯರು ಮತ್ತು ಮಕ್ಕಳು ಹೀಗಾಗಿ ಆ ಹಡಗನ್ನು ಮತ್ತೆ ವಾಪಸ್ ಎಲ್ಲಿಂದ ಬಂದಿತ್ತೋ ಅಲ್ಲಿಗೆ ಕಳಿಸಲಾಯಿತು ಇದರ ಜೊತೆಗೆ ಇತ್ತೀಚೆಗಷ್ಟೇ ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ಆಗಿದ್ದಂತಹ ಸಂಗತಿ ನಿಮಗೆಲ್ಲ ಗೊತ್ತಿದೆ ಇದಕ್ಕೆ ಸಂಬಂಧಿಸಿದಂತೆ ನಾವೊಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ ಆ ಕಾರ್ಯಕ್ರಮದ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇವೆ ತಪ್ಪದೆ ನೋಡಿ ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ನಡೆದ ಮೇಲೆ ಹಿಂದೂಗಳು ಹೇಗೆ ಹಿಂಸೆಗೆ ಗುರಿಯಾಗಿದ್ದಾರೋ ಅದೇ ರೀತಿ ಸುಮಾರು ಒಂದು ವರ್ಷಗಳಿಂದ ಕೆಲ ಜನರನ್ನು ಚಿಹ್ನಿಸಿ ಬಾಂಗ್ಲಾದೇಶದಿಂದ ಗಡಿಪಾರು ಮಾಡಲಾಗ್ತಾಯಿದೆ ಇನ್ನು ಭಾರತ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಮಣಿಪುರದಿಂದ ಕೂಡ ಕೆಲವು ಜನರನ್ನು ಇದೇ ರೀತಿ ಗಡಿಪಾರು ಮಾಡಲಾಗ್ತಾ ಇದೆ ಹಾಗಾದರೆ ಗಡಿಪಾರು ಆಗ್ತಾ ಇರೋ ಈ ಜನ ಯಾರು ಈ ಸಮುದಾಯ ಯಾವುದು ಅಷ್ಟಕ್ಕೂ ಈ ಎಲ್ಲ ದೇಶಗಳು ಅವರನ್ನು ಗಡಿಪಾರು ಮಾಡ್ತಾ ಇರೋದು ಯಾಕೆ ಬನ್ನಿ ನೋಡೋಣ ಪದೇ ಪದೇ ಈ ಗಡಿಪಾರಿನ ಸುದ್ದಿಗಳು ಆಗ್ತಾ ಇರೋದು ರೋಹಿಂಗ್ಯಾಗಳಿಂದ ಹೌದು ರೋಹಿಂಗ್ಯ ಅನ್ನುವಂತಹ ಸಮುದಾಯದ ಹೆಸರು ಅಥವಾ ಈ ಶಬ್ದವನ್ನು ನೀವು ಆಗಾಗ ಕೇಳಿಯೇ ಇರ್ತೀರಿ ರೋಹಿಂಗ್ಯಾ ಮುಸ್ಲಿಮರು ಮನೆ ಇಲ್ಲದವರು ಶೋಷಣೆಗೆ ಬಲಿಯಾದವರು ದೇಶದಲ್ಲಿ ನೆಲೆಯಿಲ್ಲದೆ ಸ್ಥಳಾಂತರಗೊಂಡವರು ಅನ್ನೋದು ಇವರ ಒಂದು ಮುಖ ಆದರೆ ರೋಹಿಂಗ್ಯಾಗಳಿಂದ ದೇಶದ ಸುರಕ್ಷತೆಗೆ ಅಪಾಯ ಇದೆ ಸಂಪನ್ಮೂಲಗಳ ಕೊರತೆ ಉಂಟಾಗ್ತಾ ಇದೆ ಮತ್ತು ಅಕ್ರಮಗಳಲ್ಲಿ ಇವರ ಎತ್ತಿದ ಕೈ ಇದೆ ಅನ್ನುವಂಥದ್ದು ಈ ಸಮುದಾಯದ ಮತ್ತೊಂದು ಮುಖ ಸೊ ಆಗಾಗ ರೋಹಿಂಗ್ಯಾ ಮುಸ್ಲಿಮರ ಕುರಿತ ಸುದ್ದಿಗಳು ಆಗ್ತಾನೇ ಇರ್ತವೆ ರಾಜಕೀಯಗಳು ನಡೀತಾನೆ ಇರ್ತವೆ ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಈ ಸುದ್ದಿ ವಿವಾದವನ್ನು ಹಾಕ್ತಾನೆ ಇರುತ್ತೆ ಹಾಗಾದರೆ ಅಷ್ಟಕ್ಕೂ ಈ ರೋಹಿಂಗ್ಯಾಗಳು ಯಾರು ಅವರ ಅಸ್ತಿತ್ವ ಏಷ್ಯಾದಾದ್ಯಂತ ವಿವಾದದ ವಿಷಯ ಆಗೋದು ಯಾಕೆ ಅನ್ನುವಂಥದ್ದನ್ನು ನೋಡೋಣ ಬನ್ನಿ ನೂರಾರು ವರ್ಷಗಳ ಇತಿಹಾಸ ಇರುವ ರೋಹಿಂಗ್ಯಾಗಳು ಮ್ಯಾನ್ಮಾರ್ನ ರಖಾಯಿನ್ ರಾಜ್ಯದ ಅಲ್ಪಸಂಖ್ಯಾತರು ರೋಹಿಂಗ್ಯಾಗಳು ಮುಸ್ಲಿಂ ಧರ್ಮದ ಸುನ್ನಿ ಪಂಗಡಕ್ಕೆ ಸೇರಿದವರು ನೂರಾರು ವರ್ಷಗಳಿಂದ ಬೌದ್ಧ ಬಹುಸಂಖ್ಯಾತ ಜನರ ಜೊತೆಗೆ ವಾಸಿಸ್ತಾ ಇದ್ದಂತಹ ಸಮುದಾಯ ಇದು ಇಷ್ಟು ಇತಿಹಾಸ ಹೊಂದಿದ್ದರೂ ಕೂಡ ಮಯನ್ಮಾರಿನ ಸರ್ಕಾರ ರೋಹಿಂಗ್ಯಾಗಳನ್ನು ತಮ್ಮ ನಾಗರಿಕರು ಅಂತ ಗುರುತಿಸಲಿಲ್ಲ ಬದಲಾಗಿ ಈ ಸಮುದಾಯ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದಿದೆ ಅಂತ ಪರಿಗಣಿಸುತ್ತೆ ಇದಕ್ಕೆ ಕಾರಣ ಏನು ಅಂದರೆ ಬ್ರಿಟಿಷರ ಕಾಲದಲ್ಲಿ ರೋಹಿಂಗ್ಯಾಗಳು ವ್ಯವಸಾಯ ಮಾಡಲಿಕ್ಕೆ ಮ್ಯಾನ್ಮಾರ್ಗೆ ವಲಸೆ ಹೋಗಿದ್ದರು ಆದರೆ ಇನ್ನೊಂದು ಕಡೆಗೆ ಬಾಂಗ್ಲಾದೇಶ ಕೂಡ ರೋಹಿಂಗ್ಯಾಗಳು ನಮ್ಮವರಲ್ಲ ಇವರು ಮಯನ್ಮಾರ್ನವರು ಮಯನ್ಮಾರಿನಿಂದ ಬಾಂಗ್ಲಾದೇಶಕ್ಕೆ ಅಕ್ರಮವಾಗಿ ವಲಸೆ ಬಂದಿದ್ದಾರೆ ಅಂತ ಪರಿಗಣಿಸುತ್ತೆ ಹೀಗೆ ಎರಡೂ ದೇಶಗಳು ರೋಹಿಂಗ್ಯಾ ಸಮುದಾಯದವರನ್ನು ತಮ್ಮ ದೇಶದ ಪ್ರಜೆಗಳು ಅಂತ ಒಪ್ಪಿಕೊಳ್ಳದೆ ಒಂದು ರೀತಿಯ ತ್ರಿಶಂಕು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾವೆ ಹಾಗೆ ನೋಡಿದರೆ ಮಯನ್ಮಾರ್ಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಆ ದೇಶ ಯಾವತ್ತಿಗೂ ಕೂಡ ಅಸ್ಥಿರವಾಗಿಯೇ ಇತ್ತು ದೇಶ ಸ್ವಲ್ಪ ಸ್ಥಿರತೆಯನ್ನು ಕಂಡುಕೊಂಡಾಗ ಅಲ್ಲಿ ಜನಗಣತಿಯನ್ನು ಮಾಡಲಾಯಿತು ಆದರೆ ರೋಹಿಂಗ್ಯಾ ಸಮುದಾಯವನ್ನು ಈ ಜನಗಣತಿಯಿಂದ ಸಂಪೂರ್ಣವಾಗಿ ಹೊರಗಿಡಲಾಯಿತು ಹೀಗಾಗಿ ಅವರಿಗೆ ಪೌರತ್ವವನ್ನು ನಿರಾಕರಣೆ ಮಾಡಲಾಯಿತು ಅವರೊಂದಿಗೆ ತಾರತಮ್ಯ ನೀತಿಯನ್ನು ಅನುಸರಿಸಲಾಯಿತು ರೋಹಿಂಗ್ಯಾಗಳು ಬಲವಂತವಾಗಿ ಮಯನ್ಮಾರ್ಗೆ ಬಂದಿರೋದ್ರಿಂದ ನೀವು ದೇಶ ಬಿಟ್ಟು ಹೋಗಬೇಕು ಅಂತ ಆದೇಶವನ್ನು ಕೂಡ ಕೊಡಲಾಯಿತು ಪರಿಸ್ಥಿತಿ ಇಲ್ಲಿಯವರೆಗೆ ತಕ್ಕ ಮಟ್ಟಿಗೆ ಬೆಟರ್ ಆಗಿತ್ತು ಆದರೆ ರೋಹಿಂಗ್ಯಾ ಸಮುದಾಯಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಬೌದ್ಧ ಸಮುದಾಯಕ್ಕೆ ಸೇರಿದ ಒಬ್ಬ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಅಮಾನವೀಯವಾಗಿ ಹತ್ಯೆ ಮಾಡಿದಾಗ ರೋಹಿಂಗ್ಯಾ ಮತ್ತು ಬೌದ್ಧರ ನಡುವಿನ ಉದ್ವಿಗ್ನತೆ ಮತ್ತು ಕಟುತನ ಇನ್ನಷ್ಟು ಹೆಚ್ಚಾಯಿತು ಇದು ಹಿಂಸಾತ್ಮಕ ರೂಪವನ್ನು ಪಡ್ಕೊಳ್ತು ತೀರ ಇತ್ತೀಚಿನದು ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ಮಿಲಿಟರಿ ಕಾರ್ಯಾಚರಣೆ ಇದಕ್ಕೊಂದು ಸಾಕ್ಷಿ ವಿಶ್ವಸಂಸ್ಥೆ ಈ ಕಾರ್ಯಾಚರಣೆಯನ್ನು ಎಥನಿಕ್ ಕ್ಲೆನ್ಸಿಂಗ್ ಅಂದರೆ ಜನಾಂಗೀಯ ನಿರ್ಮೂಲನೆ ಅಂತ ಕರೀತು ಮಯನ್ಮಾರಿನ ಜನ ಮತ್ತು ಅಲ್ಲಿನ ಸೇನೆ ಜೊತೆಗೂಡಿ ರೋಹಿಂಗ್ಯಾಗಳ ಮೇಲೆ ಹಿಂಸಾತ್ಮಕ ಹಲ್ಲೆಗಳನ್ನು ಮಾಡಿದರು ರೋಹಿಂಗ್ಯಾ ಜನರ ಗ್ರಾಮಗಳನ್ನು ಸೂಟು ಹಾಕಲಾಯಿತು ಮಹಿಳೆಯರನ್ನು ಬೇರ್ಪಡಿಸಲಾಯಿತು ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರಗಳು ನಡೆದವು ಮಕ್ಕಳನ್ನು ಹತ್ಯೆ ಮಾಡಲಾಯಿತು ಜೊತೆಗೆ ಸಾವಿರಾರು ಜನರನ್ನು ಒಟ್ಟಿಗೆ ಗಲ್ಲಿಗೇರಿಸಿ ಕೊಲ್ಲಲಾಯಿತು ಇದರಿಂದ ಲಕ್ಷಾಂತರ ಜನ ನಿರಾಶ್ರಿತರಾದರು ಎಷ್ಟು ಅಂದರೆ ಹೆಚ್ಚು ಕಡಿಮೆ ಏಳು ಲಕ್ಷಕ್ಕೂ ಹೆಚ್ಚು ಜನ ರೋಹಿಂಗ್ಯಾಗಳನ್ನು ಬಲವಂತವಾಗಿ ದೇಶದಿಂದ ಓಡಿಸಲಾಯಿತು ಸಹಜವಾಗಿ ರೋಹಿಂಗ್ಯಾಗಳು ಅಲ್ಲಿಂದ ಪಲಾಯನ ಮಾಡಿ ಗಡಿ ದಾಟುವ ಮೂಲಕ ಭಾರತ ಬಾಂಗ್ಲಾದೇಶ ಸೇರಿದಂತೆ ನೆರೆಹೊರೆಯ ದೇಶಗಳತ್ತ ಆಶ್ರಯವನ್ನು ಹುಡುಕಿ ಹೊರಟರು ಬಾಂಗ್ಲಾದೇಶ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಒಂದು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚಿನ ನಿರಾಶ್ರಿತರ ಶಿಬಿರವನ್ನು ನಿರ್ಮಾಣ ಮಾಡಲಾಗಿದೆ ಅಂದರೆ ಮಯನ್ಮಾರ್ನಿಂದ ಅದೆಷ್ಟು ಜನ ಪಲಾಯನ ಮಾಡಿರ್ಬೋದು ಅನ್ನುವಂಥದ್ದನ್ನು ನೀವೇ ಲೆಕ್ಕ ಹಾಕಿ ಹೀಗಾಗಿ ಸೀಮಿತ ಹಕ್ಕುಗಳು ಮತ್ತು ಮೂಲಭೂತ ಅವಶ್ಯಕತೆಗಳಿಲ್ಲದೆ ಪರದೇಶಗಳಲ್ಲಿ ನುಸುಳಿ ನೆಲೆಸಿರುವ ರೋಹಿಂಗ್ಯಾಗಳು ತಮ್ಮ ದೇಶಕ್ಕೆ ಮರಳಿ ಯಾವಾಗ ಹೋಗ್ತಾರೆ ಅನ್ನುವಂಥದ್ದು ಅವರಿಗೂ ಕೂಡ ಗೊತ್ತಿಲ್ಲ ಸೊ ಈಗ ಉದ್ಭವಿಸುವ ಪ್ರಶ್ನೆ ಏನು ಅಂದರೆ ಭಾರತದಲ್ಲಿಯೂ ಕೂಡ ರೋಹಿಂಗ್ಯಾಗಳಿದ್ದಾರಾ ಭಾರತಕ್ಕೆ ರೋಹಿಂಗ್ಯಾಗಳು ಬರೋದು ಅಷ್ಟು ಸುಲಭಾನ ಅಂತ ಅದನ್ನು ನೋಡೋಣ ಬನ್ನಿ ಹೌದು ಭಾರತದಲ್ಲಿಯೂ ಕೂಡ ರೋಹಿಂಗ್ಯಗಳಿರೋದು ಸತ್ಯ ಭಾರತದ ಈಶಾನ್ಯದಲ್ಲಿನ ಮಿಜೋರಾಂ ಮಣಿಪುರ ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶದ ರಾಜ್ಯಗಳು ಮಯನ್ಮಾರ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ ಈ ಗಡಿ ಸುಮಾರು ಸಾವಿರದ ಐದುನೂರು ಕಿಲೋಮೀಟರ್ನಷ್ಟು ವಿಸ್ತಾರವಾಗಿದೆ ಎರಡೂ ಗುಡ್ಡಗಾಡು ಪ್ರದೇಶಗಳಾಗಿರೋದರಿಂದ ಅಲ್ಲಿನ ಆದಿವಾಸಿಗಳು ತುಂಬ ನಿಕಟವಾದ ಸಂಬಂಧವನ್ನು ಹೊಂದಿದ್ದಾರೆ ಹೀಗಾಗಿ ಅವರ ವ್ಯಾಪಾರಗಳಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಭಾರತ ಮತ್ತು ಮಯನ್ಮಾರಿನ ಗಡಿಗಳಿಂದ ಸುಮಾರು ಹದಿನಾರು ಕಿಲೋಮೀಟರ್ನಷ್ಟು ವೀಸಾ ಮುಕ್ತ ಸಂಚಾರವನ್ನು ಕೂಡ ಅನುಮತಿ ಮಾಡಲಾಗಿದೆ ಇದೇ ಅವಕಾಶವನ್ನು ದುರುಪಯೋಗಪಡಿಸಿಕೊಂಡಂತಹ ರೋಹಿಂಗ್ಯಾಗಳು ದೊಡ್ಡ ಸಂಖ್ಯೆಯಲ್ಲಿ ಭಾರತವನ್ನು ಪ್ರವೇಶ ಮಾಡಿದ್ದಾರೆ ಹಾಗಾದರೆ ಭಾರತದಲ್ಲಿ ರೋಹಿಂಗ್ಯಾಗಳ ನಿಜವಾದ ಸಂಖ್ಯೆ ಎಷ್ಟಿರ್ಬೋದು ಇದಕ್ಕೆ ಭಾರತ ಸರ್ಕಾರ ಕೈಗೊಂಡಿರೋ ಕ್ರಮಗಳೇನು ಅನ್ನೋದನ್ನು ನೋಡೋದಾದರೆ ಅಧಿಕೃತವಾಗಿ ಭಾರತದಲ್ಲಿನ ರೋಹಿಂಗ್ಯಾಗಳ ಮಾಹಿತಿಯನ್ನು ಸಂಗ್ರಹಿಸುವ ಕೆಲಸ ಇವತ್ತಿಗೂ ಕೂಡ ಆಗಿಲ್ಲ ಆದರೆ ಯು ಎನ್ ಎಚ್ ಆರ್ ಸಿ ಅಂದರೆ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ ಪ್ರಕಾರ ಭಾರತದಲ್ಲಿ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ರೋಹಿಂಗ್ಯಾಗಳು ವಾಸಿಸ್ತಾ ಇದ್ದಾರೆ ಆದರೆ ಅಕ್ರಮವಾಗಿ ವಾಸಿಸ್ತಾ ಇರೋ ರೋಹಿಂಗ್ಯಾಗಳ ಸಂಖ್ಯೆ ಇದಕ್ಕಿಂತಲೂ ಕೂಡ ಹೆಚ್ಚಾಗಿದೆ ಅಂತ ಹೇಳಲಾಗುತ್ತೆ ಕೇವಲ ಈಶಾನ್ಯ ರಾಜ್ಯಗಳಲ್ಲಿಯೇ ಈ ಸಂಖ್ಯೆ ಒಂದು ಲಕ್ಷಕ್ಕಿಂತಲೂ ಕೂಡ ಹೆಚ್ಚಿದೆ ಅಂತ ಹೇಳಲಾಗಿದೆ ಇದರ ಜೊತೆಗೆ ಜಮ್ಮು ಕಾಶ್ಮೀರ ಸೇರಿದಂತೆ ದೇಶದ ಇತರ ಭಾಗಗಳಲ್ಲಿ ರೋಹಿಂಗ್ಯಾಗಳು ನೆಲೆಸಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಹಾಗೆ ನೋಡಿದರೆ ನಿರಾಶ್ರಿತರ ಬಗ್ಗೆ ಭಾರತ ಮೊದಲಿಂದಲೂ ಕೂಡ ಬಹಳಷ್ಟು ಉದಾರವಾಗಿದೆ ಭಾರತ ಟಿಬೇಟಿಯನ್ನರಿಗೆ ಶ್ರೀಲಂಕಾದ ತಮಿಳರಿಗೆ ಅಫ್ಘನ್ನರಿಗೆ ಬಾಂಗ್ಲಾದೇಶಿಯರಿಗೂ ಕೂಡ ಆಶ್ರಯ ನೀಡಿದ ಉದಾಹರಣೆಗಳಿದ್ದಾವೆ ಹೀಗಾಗಿ ಭಾರತಕ್ಕೆ ಆರಂಭದಲ್ಲಿ ರೋಹಿಂಗ್ಯಾಗಳಿಗೆ ಆಶ್ರಯ ಕೊಡೋದು ಅನ್ನುವಂಥದ್ದು ಅಷ್ಟೇನು ಸಮಸ್ಯೆ ಆಗಿರಲಿಲ್ಲ ಆದರೆ ರೋಹಿಂಗ್ಯಾಗಳು ಮಾಡಿದ ಅಕ್ರಮದ ಕೆಲಸಗಳು ಅಚಾತುರ್ಯಗಳು ಸರ್ಕಾರ ಅವರ ಪ್ರವೇಶವನ್ನು ನಿರ್ಬಂಧಿಸುವಂತೆ ಮಾಡಿದ್ವು ರೋಹಿಂಗ್ಯಾಗಳು ಮಾಡಿದ ಅಕ್ರಮ ಮತ್ತು ಕಾನೂನು ಬಾಹಿರ ಕೆಲಸಗಳನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಿ ಹೌದು ಭಾರತವನ್ನು ಪ್ರವೇಶಿಸಿದ ನಂತರ ಕ್ರಮೇಣವಾಗಿ ಅಸ್ಥಿರತೆಯನ್ನು ಮತ್ತು ಅರಾಜಕತೆಯನ್ನು ಹರಡುವಲ್ಲಿ ರೋಹಿಂಗ್ಯಾಗಳು ಹೆಸರು ಪ್ರಬಲವಾಗಿ ಕೇಳಿಬರಲಿಕ್ಕೆ ಆರಂಭ ಆಯಿತು ಮಣಿಪುರದಲ್ಲಿ ನಡೆದ ಹಿಂಸಾಚಾರಕ್ಕೆ ಕೆಲ ದಿನಗಳ ಮುಂಚೆಯೇ ದೊಡ್ಡ ಸಂಖ್ಯೆಯಲ್ಲಿ ರೋಹಿಂಗ್ಯಾಗಳು ಮಣಿಪುರ ರಾಜ್ಯಕ್ಕೆ ಬಂದಿದ್ದರು ಅನ್ನುವಂತಹ ಸುದ್ದಿ ಇತ್ತು ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಹತ್ತು ಹಲವು ಜನರ ಬಂಧನಗಳು ಕೂಡ ಆಗಿದ್ವು ಇದರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಭಾರತ ಸರ್ಕಾರ ರೋಹಿಂಗ್ಯಾ ನಿರಾಶ್ರಿತರಿಗೆ ದೇಶದಲ್ಲಿ ಪ್ರವೇಶ ನೀಡದೇ ಇರುವುದಕ್ಕೆ ತನ್ನದೇ ಆದ ಕಾರಣಗಳನ್ನು ಕೂಡ ಹೊಂದಿದೆ ಭದ್ರತೆಯ ದೃಷ್ಟಿಯಿಂದ ಈ ದೃಢವಾದ ನಿಲುವನ್ನು ತೆಗೆದುಕೊಳ್ಳಲೇಬೇಕಾಗಿತ್ತು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ವಾದ ಈಗಾಗಲೇ ದೇಶದಲ್ಲಾಗಿರುವ ಅಕ್ರಮ ವಲಸೆಗಳ ಒಳಹರಿವಿನಿಂದ ಗಡಿ ರಾಜ್ಯಗಳ ಡೆಮೋಗ್ರಫಿ ಅಂದರೆ ಅಲ್ಲಿನ ಪಾಪ್ಯುಲೇಷನ್ ಪ್ಯಾಟರ್ನ್ಗಳ ಮೇಲೂ ಕೂಡ ಗಂಭೀರ ಪರಿಣಾಮ ಬೀರಿದೆ ಮೂಲ ನಿವಾಸಿಗಳ ಮೂಲಭೂತ ಹಕ್ಕುಗಳ ಮೇಲೆ ನೇರವಾದ ಪರಿಣಾಮ ಬೀರಿ ವಿವಿಧ ಸಂದರ್ಭಗಳಲ್ಲಿ ಇದು ಘರ್ಷಣೆಗೂ ಕೂಡ ಕಾರಣ ಆಗ್ತಾ ಇದೆ ಕೆಲವು ರೋಹಿಂಗ್ಯಾ ವಲಸೆಗರು ಪಾಕಿಸ್ತಾನ ಮೂಲದ ಭಯೋತ್ಪಾದನಾ ಸಂಘಟನೆಗಳು ಐ ಎಸ್ಐ ಮತ್ತು ಐಸಿಸ್ನಂತಹ ಭಯೋತ್ಪಾದನಾ ಸಂಘಟನೆಗಳ ಜೊತೆಗೆ ನಂಟು ಹೊಂದಿರುವುದು ಕೂಡ ಕಂಡುಬಂದಿದೆ ರೋಹಿಂಗ್ಯಾಗಳು ನಕಲಿ ದಾಖಲೆಗಳು ಮತ್ತು ಮಾನವ ಕಳ್ಳ ಸಾಗಾಣಿಕೆಯ ಬಾಹಿರ ಕೆಲಸಗಳಲ್ಲಿ ತೊಡಗಿರುವುದು ಕೂಡ ಕಂಡುಬಂದಿದೆ ಈಗಾಗಲೇ ಉಗ್ರಗಾಮಿ ಹಿನ್ನೆಲೆಯನ್ನು ಹೊಂದಿರುವ ಕೆಲವು ರೋಹಿಂಗ್ಯಾಗಳು ಜಮ್ಮು ದೆಹಲಿ ಹೈದರಾಬಾದ್ ಮೇವಾತ್ನಲ್ಲಿ ತುಂಬ ಸಕ್ರಿಯರಾಗಿದ್ದಾರೆ ಅನ್ನುವಂಥದ್ದು ಕೂಡ ಹಲವು ತನಿಖೆಗಳಲ್ಲಿ ಕಂಡುಬಂದಿದೆ ಇದು ಭಾರತದ ರಾಷ್ಟ್ರೀಯ ಭದ್ರತೆಗೆ ಅತ್ಯಂತ ಅಪಾಯಕಾರಿಯಾದಂತಹ ವಿಷಯ ಭಾರತ ತನ್ನ ಹಿತರಕ್ಷಣೆಗೆ ದೇಶದ ಸುರಕ್ಷತೆಗೆ ಈ ನಿಲುವನ್ನು ತೆಗೆದುಕೊಂಡಿದ್ದರೂ ಸಹ ದೇಶ ವಿದೇಶಗಳಲ್ಲಿ ಟೀಕೆಗೆ ಗುರಿಯಾಗಿದ್ದು ಕೂಡ ಸತ್ಯ ಭಾರತ ದೀರ್ಘಕಾಲದಿಂದ ಶೋಷಿತರಿಗೆ ನಿರಾಶ್ರಿತರಿಗೆ ಆಶ್ಚರ್ಯ ನೀಡುವ ಅಲಿಖಿತ ನಿಯಮ ಹೊಂದಿತ್ತು ಈಗ ರೋಹಿಂಗ್ಯಾಗಳನ್ನು ದೂರ ಇಟ್ಟಿರೋದು ಅದರ ಉಲ್ಲಂಘನೆಯಾಗಿದೆ ಅಂತ ಮಾನವ ಹಕ್ಕುಗಳ ಸಂಘಟನೆಗಳು ಕೂಡ ವಾದಿಸಿದ್ವು ಇನ್ನು ವಿಶ್ವಸಂಸ್ಥೆ ಭಾರತವನ್ನು ಕುರಿತು ರೋಹಿಂಗ್ಯಾಗಳು ನರಮೇಧದ ಬಲಿಪಶುಗಳು ಭಾರತ ನೈತಿಕವಾಗಿ ಈ ಜನರನ್ನು ರಕ್ಷಿಸಲೇಬೇಕು ಅವರಿಗೆ ಬಾಗಿಲು ಮುಚ್ಚುವುದರ ಮೂಲಕ ಅವರ ಸಂಕಟಗಳನ್ನು ನೋಡದೆ ಕಣ್ಣು ಮುಚ್ಚಿ ಕುಳಿತಿದೆ ಅಂತ ಬೇಸರ ವ್ಯಕ್ತಪಡಿಸಿತ್ತು ಕಡೆಯದಾಗಿ ಯಾರು ಏನೇ ಹೇಳಲಿ ಏನೇ ಟೀಕಿಸಲಿ ಭಾರತ ಇನ್ನೂ ಕೂಡ ಹೆಚ್ಚು ನಿರಾಶ್ರಿತರನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಮ್ಮ ದೇಶ ಈಗಾಗಲೇ ಹಲವಾರು ರೀತಿಯಲ್ಲಿ ಭಯೋತ್ಪಾದನೆ ಮತ್ತು ಸುರಕ್ಷತೆಯ ಪ್ರಶ್ನೆಗಳನ್ನು ಎದುರಿಸ್ತಾ ಇದೆ ಅದು ಚೈನಾದ ಗಡಿ ಪಾಕಿಸ್ತಾನದ ಗಡಿ ಅಥವಾ ಬಾಂಗ್ಲಾದೇಶದ ಗಡಿ ಇರಲಿ ನಮ್ಮ ದೇಶದ ಭದ್ರತೆಯನ್ನು ಮೊದಲು ಬಲಪಡಿಸಬೇಕಾಗಿರೋದರಿಂದ ರೋಹಿಂಗ್ಯಾ ನಿರಾಶ್ರಿತರಿಗೆ ಭಾರತದ ಬಾಗಿಲನ್ನು ಬಂದ್ ಮಾಡಬೇಕಾಯಿತು ರೋಹಿಂಗ್ಯಾಗಳ ಮೂಲ ಮತ್ತು ಸಂಬಂಧವಿರುವ ಮಯನ್ಮಾರ್ ಮತ್ತು ಬಾಂಗ್ಲಾದೇಶಗಳೇ ಇವರಿಗೆ ನೆಲೆ ಕೊಡಲಿಕ್ಕೆ ಒಪ್ಪದೇ ಇದ್ದಾಗ ಭಾರತವಾದ ಏನು ಮಾಡಬೇಕಲ್ವಾ ಅದಲ್ಲದೆ ಭಾರತ ಈಗಾಗಲೇ ಟಿಬೇಟಿಯನ್ನರು ಶ್ರೀಲಂಕಾದ ತಮಿಳರು ಬಾಂಗ್ಲಾದೇಶಿಯರು ಸೇರಿದಂತೆ ದೇಶದಲ್ಲಿ ಹೆಚ್ಚಿನ ಸಂಖ್ಯೆ ನಿರಾಶ್ರಿತರನ್ನ ಹೊಂದಿದೆ ಜೊತೆಗೆ ಈಗಾಗಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಭಾರತ ಮತ್ತಷ್ಟು ನಿರಾಶ್ರಿತರನ್ನು ಸೇರಿಸಿಕೊಂಡಲ್ಲಿ ದೇಶಕ್ಕೆ ಹೊರೆಯಾಗುವುದು ನೂರಕ್ಕೆ ನೂರರಷ್ಟು ಸತ್ಯ ಈ ಎಲ್ಲ ಹಗ್ಗ ಜಗ್ಗಾಟಗಳ ಮಧ್ಯೆ ರೋಹಿಂಗ್ಯಾಗಳ ಭವಿಷ್ಯ ಮಾತ್ರ ಅನಿಶ್ಚಿತವಾಗಿಯೇ ಉಳ್ಕೊಂಡಿದೆ ಎಲ್ಲೋ ಒಂದು ಕಡೆಗೆ ರೋಹಿಂಗ್ಯಾ ಬಿಕ್ಕಟ್ಟು ಗಡಿ ಮೀರಿದ ಮಾನವೀಯ ದುರಂತ ಅಂತ ನಮಗೆ ಅನಿಸ್ಬೋದು ಆದರೆ ಅದರಲ್ಲಿ ಭಾರತವನ್ನು ಪಾಲುದಾರನನ್ನಾಗಿ ಮಾಡುವುದು ಅಷ್ಟೇ ತಪ್ಪು ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಸಮುದಾಯಗಳು ಒಟ್ಟಾಗಿ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದ ಮೇಲೆ ರೋಹಿಂಗ್ಯಾಗಳ ಜವಾಬ್ದಾರಿ ಮತ್ತು ಉತ್ತರ ದಾಯಿತ್ವವನ್ನು ತೆಗೆದುಕೊಳ್ಳುವಂತೆ ಒತ್ತಡವನ್ನು ಹೇರೋದನ್ನು ಮುಂದುವರಿಸಬೇಕು ರೋಹಿಂಗ್ಯಾಗಳು ಕೂಡ ತಮಗೆ ಆಶ್ರಯ ಸಿಕ್ಕಿದ್ದನ್ನು ದುರುಪಯೋಗ ಪಡಿಸಿಕೊಳ್ಳದೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಒಟ್ಟಿನಲ್ಲಿ ಸದ್ಯಕ್ಕಂತೂ ರೋಹಿಂಗ್ಯಾಗಳ ಅಸ್ತಿತ್ವ ರಾಜಕೀಯ ಮತ್ತು ಪೂರ್ವಾಗ್ರಹದ ಕವಲು ದಾರಿಯಲ್ಲಿ ಸಿಲುಕಿ ಹಾಕಿಕೊಂಡಿದೆ